ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಅಸಾಧ್ಯ ಎಂಬುದನ್ನು ಸಾಧಿಸಿ ತೋರಿಸಿದ ಆರ್ಸಿಬಿ ಪ್ಲೇಆಫ್ಗೆ ಕ್ವಾಲಿಫೈ ಆಗಿದೆ. ಜೀರೋದಿಂದ ಶುರುವಾದ ಐಪಿಎಲ್ ಅಭಿಯಾನ ಈಗ 100% ಕಾನ್ಫಿಡೆನ್ಸ್ ತಂದಿದೆ. ಮೇ 18ರಂದು ಚೆನ್ನೈ ತಂಡವನ್ನು ಮಣಿಸಿ ಪ್ಲೇಆಫ್ಗೆ ಎಂಟ್ರಿ ಆಗಿರೋ ಆರ್ಸಿಬಿ ಐಪಿಎಲ್ ಸೀಸನ್ 17 ಟ್ರೋಫಿ ಗೆಲ್ಲೋಕೆ ಇರೋದೇ ಇನ್ನ 3-3 ಮೆಟ್ಟಿಲು. ಇದೀಗ ಮೇ 22ರಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎಲಿಮಿನೇಟರ್ ಪಂದ್ಯ ಆಡಬೇಕಿದೆ. ಅಷ್ಟಕ್ಕೂ ಈ ಪಂದ್ಯ ಆರ್ಸಿಬಿಗೆ ಎಷ್ಟು ಇಂಪಾರ್ಟೆಂಟ್, ಪಾಫ್ ಹೊಡೆಯ ಪ್ಲಸ್ ಏನು ಮೈನಸ್ ಏನು ಅನ್ನೋ ಬಗ್ಗೆ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ 2024ರ ಪ್ಲೇಆಫ್ ಪಂದ್ಯಗಳಿಗೆ ಕೌಂಟ್ಡೌನ್ ಶುರುವಾಗಿದೆ. ಕೋಲ್ಕತ್ತಾ, ಹೈದರಾಬಾದ್, ರಾಜಸ್ಥಾನ ಮತ್ತು ಬೆಂಗಳೂರು ನಡುವಿನ ಹಣಾಹಣಿಯಲ್ಲಿ ಯಾರಿಗೆ ಟ್ರೋಫಿ ಅನ್ನೋ $1 million ಪ್ರಶ್ನೆಗೆ ಇನ್ನೊಂದೇ ವಾರದಲ್ಲಿ ಉತ್ತರ ಸಿಗಲಿದೆ. 10 ವರ್ಷಗಳ ನಂತರ ಕೋಲ್ಕತ್ತಾ 3ನೇ ಬಾರಿಗೆ ಚಾಂಪಿಯನ್ ಆಗುತ್ತೋ, ಇಲ್ಲ ಸನ್ರೈಸರ್ಸ್ ಹೈದರಾಬಾದ್ 2ನೇ ಸಲ ಟ್ರೋಫಿ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೋ, ಅಥವಾ ಚೊಚ್ಚಲ ಸೀಸನ್ನ ಚಾಂಪಿಯನ್ ರಾಜಸ್ಥಾನಕ್ಕೆ 2008ರ ಬಳಿಕ ಕಪ್ ಸಿಗುತ್ತಾ, ಅಥವಾ 2008ರಿಂದ ಒಮ್ಮೆಯೂ ಕಪ್ ಗೆಲ್ಲದ ಬೆಂಗಳೂರು ತಂಡ 17 ವರ್ಷಗಳ ನಂತರ ಮೊದಲ ಬಾರಿಗೆ ಚಾಂಪಿಯನ್ ಆಗುತ್ತಾ ಅನ್ನೋದಕ್ಕೆ March 26ರಂದು ಉತ್ತರ ಸಿಗಲಿದೆ. ಅಷ್ಟಕ್ಕೂ ಯಾವ ಯಾವ ಪಂದ್ಯಗಳ ನಡುವೆ ಪ್ಲೇಆಫ್ ಮ್ಯಾಚ್ ನಡೆಯುತ್ತೆ, ಫೈನಲ್ಗೆ ಹೋಗೋದ್ಯಾರು, ಆರ್ಸಿಬಿ ಮುಂದಿನ ಎದುರಾಳಿ ಯಾರು ಅನ್ನೋದನ್ನು ಹೇಳ್ತೇನೆ ನೋಡಿ. ಐಪಿಎಲ್ ಪ್ಲೇಆಫ್ನಲ್ಲಿ 4 ತಂಡಗಳ ನಡುವೆ ರೇಸ್ ಸ್ಟಾರ್ಟ್ ಆಗಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯವು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ತಂಡಗಳ ನಡುವೆ ನಡೆಯಲಿದೆ. ಕೋಲ್ಕತ್ತಾ ಮತ್ತು ಹೈದರಾಬಾದ್ ನಡುವಿನ ಈ ಪಂದ್ಯ ಮಂಗಳವಾರ ಅಂದರೆ May 21ರಂದು ಆಯೋಜನೆ ಮಾಡಲಾಗಿದೆ. 3ನೇ ಮತ್ತು 4ನೇ ಸ್ಥಾನದಲ್ಲಿರುವ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ May 22ರಂದು ಬುಧವಾರ ನಡೆಯಲಿದೆ. ಈ ಎರಡೂ ಪಂದ್ಯಗಳು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿವೆ. ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸ್ನಲ್ಲಿರೋ ತಂಡಗಳಿಗೆ ಅಡ್ವಾಂಟೇಜ್ ಏನಂದರೆ ಫೈನಲ್ ತಲುಪಲು 2 ಚಾನ್ಸ್ ಇರುತ್ತೆ. ನಿಯಮಗಳ ಪ್ರಕಾರ ಮೊದಲ ಕ್ವಾಲಿಫೈಯರ್ನಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲನ್ನು ತಲುಪುತ್ತೆ. ಅಂದರೆ ಕೋಲ್ಕತ್ತಾ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಗೆದ್ದ ತಂಡ ಫೈನಲ್ ತಲುಪ್ತಾರೆ. ಸೋತ ತಂಡ 2ನೇ ಕ್ವಾಲಿಫೈಯರ್ಗೆ ಪ್ರವೇಶ ಮಾಡಲಿದೆ. ಇಲ್ಲಿ ಅವರು ಎಲಿಮಿನೇಟರ್ ವಿಜೇತರನ್ನು ಎದುರಿಸಲಿದ್ದಾರೆ. ಅಂದರೆ ರಾಜಸ್ಥಾನ ಮತ್ತು ಬೆಂಗಳೂರಿನ ನಡುವೆ ಸೋತವರು ಟೂರ್ನಿಂದ ಹೊರಬಿದ್ದರೆ ವಿಜೇತ ತಂಡ 2ನೇ ಕ್ವಾಲಿಫೈಯರನ್ನು ತಲುಪುತ್ತೆ. 2ನೇ ಕ್ವಾಲಿಫೈಯರ್ ಗೆದ್ದ ತಂಡ ಮತ್ತು ಮೊದಲ ಕ್ವಾಲಿಫೈಯರ್ನಲ್ಲಿ ಸೋತ ತಂಡ May 24ರ ಶುಕ್ರವಾರ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಇಲ್ಲಿ ಗೆಲ್ಲುವ ತಂಡ ಫೈನಲನ್ನು ತಲುಪುತ್ತೆ. ಅಂತಿಮ ಪಂದ್ಯ May 26ರಂದು ಚಪಾಕ್ನಲ್ಲಿ ನಡೆಯಲಿದ್ದು ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಚಾಂಪಿಯನ್ ಆಗಲಿದೆ. ಅಷ್ಟಕ್ಕೂ ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗ್ತಿರೋ ರಾಜಸ್ಥಾನ ಮತ್ತು ಬೆಂಗಳೂರು ತಂಡಗಳ ಜರ್ನಿಯ ವಿಭಿನ್ನವಾಗಿದೆ. ಐಪಿಎಲ್ 2024ರ ಮೊದಲಾರ್ಧದಲ್ಲಿ ಆರ್ಸಿಬಿ ಆಡಿದ 8 ಪಂದ್ಯಗಳ ಪೈಕಿ ಗೆದ್ದುದು ಒಂದೇ ಒಂದು ಮ್ಯಾಚ್ ಮಾತ್ರ. ಬಳಿಕ 6 ಪಂದ್ಯಗಳನ್ನು ಬ್ಯಾಕ್ ಟು ಬ್ಯಾಕ್ ಕೈ ಚೆಲ್ಲಿಕೊಂಡಿತ್ತು. ಆದರೆ ರಾಜಸ್ಥಾನ ರಾಯಲ್ಸ್ ಮಾತ್ರ Day 1ನಿಂದಲೇ ಭರ್ಜರಿ ಫಾರ್ಮ್ನಲ್ಲಿತ್ತು. ಆರಂಭದ 7 ಪಂದ್ಯಗಳಲ್ಲಿ 6 ಪಂದ್ಯಗಳಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿತ್ತು. ಈ ವೇಳೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ 10ನೇ ಸ್ಥಾನ ಪಡೆದುಕೊಂಡಿತ್ತು. ಆದರೆ ದ್ವಿತೀಯಾರ್ಧದಲ್ಲಿ ಸತತ ಸೋಲುಗಳನ್ನು ಎದುರಿಸಿರುವ ರಾಜಸ್ಥಾನ ತಂಡ ಸದ್ಯ ಎಲಿಮಿನೇಟರ್ಗೆ ಎಂಟ್ರಿ ಕೊಟ್ಟಿದೆ. ಆ ಆವೃತ್ತಿಯ ಮೊದಲಾರ್ಧದ ನಂತರ ಉಭಯ ತಂಡಗಳ ಆಟದ ಶೈಲಿ ಸಂಪೂರ್ಣ ಬದಲಾಗಿದೆ. ಸತತ ಗೆಲುವುಗಳೊಂದಿಗೆ ಗೆದ್ದು ಬೀಗಿದ್ದ ರಾಜಸ್ಥಾನ ತಂಡ ಸತತ 4 ಪಂದ್ಯಗಳಲ್ಲಿ ಸೋಲು ಕಂಡಿದ್ದು ಅಂಕಪಟ್ಟಿಯಲ್ಲಿ ಒಂದೊಂದು ಸ್ಥಾನ ಕುಸಿಯುತ್ತಾ ಅಂತಿಮವಾಗಿ 3ನೇ ಸ್ಥಾನ ಪಡೆದುಕೊಂಡಿದೆ. ಇತ್ತ ಆರ್ಸಿಬಿ ಸತತ 6 ಪಂದ್ಯಗಳನ್ನು ಗೆದ್ದು 1 ಸ್ಥಾನವನ್ನು ಸುಧಾರಿಸಿಕೊಂಡು ಅಗ್ರ 4ರಲ್ಲಿ ಸ್ಥಾನ ಪಡೆದಿದೆ. ಒಂದು ಹಂತದಲ್ಲಿ ಕ್ವಾಲಿಫೈಯರ್ 1ನಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಬಹುದು ಎಂದುಕೊಂಡಿದ್ದ ತಂಡ ಅನಿರೀಕ್ಷಿತವಾಗಿ ಎಲಿಮಿನೇಟರ್ ಆಡಲು ಸಿದ್ಧವಾಗಿದೆ. ಇನ್ನು ಪ್ಲೇಆಫ್ ರೇಸ್ನಿಂದ ಬಹುತೇಕ ನಿರ್ಗಮಿಸುವ ಸ್ಥಿತಿಯಿಂದ 6 ತಂಡಗಳನ್ನು ಹಿಂದಿಕ್ಕಿ ಆರ್ಸಿಬಿ ತಂಡ ಎಲಿಮಿನೇಟರ್ ಪಂದ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಒಟ್ಟಲ್ಲಿ ರಾಜಸ್ಥಾನ ರಾಯಲ್ಸ್ ಹಾಗೂ ಬೆಂಗಳೂರು ನಡುವಿನ ಪಂದ್ಯ ಅಹಮದಾಬಾದ್ನಲ್ಲಿ ನಡೆಯಲಿದೆ. ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ, ಹಾಗೆ ಯಾರು ಸೋತು ಟೂರ್ನಿಂದ ನಿರ್ಗಮಿಸ್ತಾರೆ ಎಂಬುದೇ ಭಾರಿ ಕುತೂಹಲ ಮೂಡಿಸಿದೆ. ರಷ್ಯಾ ಉಕ್ರೇನ್ ಯುದ್ಧ ನಿಂತಿಲ್ಲ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವಿನ ಕದನಕ್ಕೆ ತೆರೆ ಬಿದ್ದಿಲ್ಲ. ಇದೀಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಹೊತ್ತಲ್ಲೇ ಘನಘೋರ ದುರಂತವೊಂದು ಸಂಭವಿಸಿದೆ. ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಪತನದಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಇರಾನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಅಮೀರ್ ಅಬ್ದುಲ್ಲಾಹಿಯಾನ್ ಮತ್ತು ಇರಾನ್ನ ಅಧಿಕಾರಿಗಳು ಸಹ ಉಸಿರು ಚೆಲ್ಲಿದ್ದಾರೆ. ಆರಂಭದಲ್ಲಿ ಇಬ್ರಾಹಿಂ ರೈಸಿ ಅವರು ತೆರಳ್ತಾ ಇದ್ದ ಹೆಲಿಕಾಪ್ಟರ್ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಾಪತ್ತೆಯಾಗಿತ್ತು. ಬಳಿಕ ಪರಿಶೀಲನೆ ನಡೆಸಿದಾಗ ಹೆಲಿಕಾಪ್ಟರ್ ದುರಂತದಲ್ಲಿ ಇಬ್ರಾಹಿಂ ರೈಸಿ ಅವರು ಮೃತಪಟ್ಟಿದ್ದಾರೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಈ ಮೂಲಕ ಮಧ್ಯಪ್ರಾಚ್ಯ ಮತ್ತೊಮ್ಮೆ ಬೆಂಕಿಯ ಕೆಂಡವಾಗಿದೆ. ಅಷ್ಟಕ್ಕೂ ಇರಾನ್ ಅಧ್ಯಕ್ಷರ ನಿಧನದಿಂದ ಉಂಟಾಗಿರುವ ಉದ್ವಿಗ್ನ ಸ್ಥಿತಿ ಅಂಥದ್ದು, ಘಟನೆ ಹೇಗಾಯಿತು ಅನ್ನೋದನ್ನು ಹೇಳ್ತೇನೆ ನೋಡಿ. ಇರಾನ್ ಹಾಗೂ ಅಜರ್ಬೈಜಾನ್ ಗಡಿಯಲ್ಲಿ ಭಾನುವಾರ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಮ್ ಅಲಿಯವ್ ಅವರು ಕ್ವಿಜ್ ಕಲಾಸಿ ಅಣೆಕಟ್ಟನ್ನು ಉದ್ಘಾಟನೆ ಮಾಡಿದರು. ಈ ಸಮಾರಂಭಕ್ಕೆ ಇರಾನ್ ಅಧ್ಯಕ್ಷ ರೈಸಿ ಹಾಗೂ ವಿದೇಶಾಂಗ ಸಚಿವರು ಕೂಡ ಹೋಗಿದ್ದರು. ಅಲ್ಲಿಂದ ಇರಾನ್ನ ತಬ್ರೀಜ್ಗೆ ಆಗಮಿಸುವ ವೇಳೆ ರೈಸಿ ಅವರಿದ್ದ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿತ್ತು.
ಈ ವೇಳೆ ಅಧ್ಯಕ್ಷ ರೈಸಿ, ವಿದೇಶಾಂಗ ಸಚಿವರು ಸೇರಿದಂತೆ ಇತರ ಅಧಿಕಾರಿಗಳಿಂದ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಸುಮಾರು 30 ನಿಮಿಷಗಳ ನಂತರ ರಾಡಾರ್ ಸಂಪರ್ಕ ಕಳೆದುಕೊಂಡಿತ್ತು. ಕೂಡಲೇ ಹೆಲಿಕಾಪ್ಟರ್ಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳು ನಡೆದಿದ್ವು. ಆದರೆ ಕೊನೆಗೆ ಇರಾನ್ ಅಧ್ಯಕ್ಷರು ದುರಂತದಲ್ಲಿ ಸಾವನ್ನಪ್ಪಿರೋದಾಗಿ ಅಲ್ಲಿನ ಸರ್ಕಾರಿ ಮಾಧ್ಯಮಗಳೇ ಖಚಿತಪಡಿಸಿವೆ. ಪ್ರತಿಕೂಲ ಹವಾಮಾನವು ಘಟನೆಗೆ ಕಾರಣ ಎಂದು ಇರಾನ್ ಸರ್ಕಾರ ಹೇಳಿದೆ. ಇರಾನ್ನ ಪೂರ್ವ ಅಬರ್ಬೈಜಾನ್ ಪ್ರಾಂತ್ಯದ ಗವರ್ನರ್ ಮತ್ತು ಇತರ ಅಧಿಕಾರಿಗಳು ಮತ್ತು ಅಂಗರಕ್ಷಕರು ಸಹ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿಯೊಂದಿಗೆ ಪ್ರಯಾಣಿಸುತ್ತಿದ್ದರು. ಬೆಂಗಾವಲು ಪಡೆಯಲ್ಲಿ 3 ಹೆಲಿಕಾಪ್ಟರ್ಗಳು ಪ್ರಯಾಣ ಮಾಡಿದ್ವು. ಈ ಪೈಕಿ 2 ಹಿಂತಿರುಗಿದ್ರೂ ಕೂಡ ಇನ್ನೊಂದು ಪತನವಾಗಿದೆ. ಇಸ್ರೇಲ್ ಜೊತೆ ಇರಾನ್ ವೈಷಮ್ಯ ತಾರಕಕ್ಕೆ ಏರಿರುವಾಗಲೇ ಈ ಬೆಳವಣಿಗೆ ನಡೆದಿದೆ. 63 ವರ್ಷದ ಇಬ್ರಾಹಿಂ ರೈಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಮೇಜ್ ಅನ್ನು ಹೊಂದಿರುವ ನಾಯಕರಾಗಿದ್ದರು. ಇರಾನ್ನ 2021 ಅಧ್ಯಕ್ಷೀಯ ಚುನಾವಣೆಯಲ್ಲಿ ರೈಸಿ ಗೆಲುವನ್ನು ಸಾಧಿಸಿದರು. ಸದ್ಯ ಹೆಲಿಕಾಪ್ಟರ್ ದುರಂತದಲ್ಲಿ ಒಟ್ಟಾರೆ 9 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಇರಾನ್ ಅಧ್ಯಕ್ಷರ ನಿಧನಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನು ವ್ಯಕ್ತಪಡಿಸಿದ್ದು ಸಂತಾಪವನ್ನು ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಈ ಅಪಘಾತದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿದ್ದು ಜಗತ್ತಿನಾದ್ಯಂತ ದುರಂತದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಯಾಕಂದರೆ ಈ ದುರಂತ ಮಧ್ಯಪ್ರಾಚ್ಯದ ಪರಿಸ್ಥಿತಿಯನ್ನು ಮತ್ತಷ್ಟು ಸೂಕ್ಷ್ಮವಾಗುವಂತೆ ಮಾಡಿದೆ. ಇಲ್ಲಿ ಅಪಘಾತಕ್ಕೂ ಮುನ್ನ ಹೆಲಿಕಾಪ್ಟರ್ ನಿಯಂತ್ರಣ ಘಟಕದ ಸಂಪರ್ಕವನ್ನು ಕಳೆದುಕೊಂಡಿದ್ದು ವೇಗವಾಗಿ ಭೂಮಿಗೆ ಅಪ್ಪಳಿಸಿದೆ ಎಂದು ಹೇಳಲಾಗಿದೆ. ಹಾಗೆ ಈ ದುರಂತಕ್ಕೆ ಹೆಲಿಕಾಪ್ಟರ್ನ ತಾಂತ್ರಿಕ ದೋಷ ಕಾರಣ ಎನ್ನಲಾಗಿದೆ. ಮತ್ತೊಂದು ಕಡೆ ಇರಾನ್ ದೇಶದಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಈಗ ಮತ್ತಷ್ಟು ಸೂಕ್ಷ್ಮವಾಗಿದ್ದು ಈ ಘಟನೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಮತ್ತೊಮ್ಮೆ ಕಿಚ್ಚು ಹೊತ್ತಿಸುವ ಆತಂಕ ಮೂಡಿಸಿದೆ. ಯಾಕಂದರೆ ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು. ಇದೀಗ ಸ್ವತಃ ಇರಾನ್ ಅಧ್ಯಕ್ಷರೇ ಈ ರೀತಿ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡುವಾಗ ಮೃತಪಟ್ಟಿದ್ದು ಸಂಚಲನ ಸೃಷ್ಟಿಸಿದೆ. ಈ ನಡುವೆ ಇಸ್ರೇಲ್ ವಿರುದ್ಧ ಇರಾನ್ ಮತ್ತೊಮ್ಮೆ ಸೇನಾ ಕಾರ್ಯಾಚರಣೆಗೆ ಮುಂದಾಗುವ ಭಯ ಕೂಡ ಆವರಿಸಿದೆ. ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಪ್ರಕರಣಗಳು ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬವನ್ನು ಕಂಗೆಡಿಸಿದ್ದು ಆತಂಕದ ಛಾಯೆ ಆವರಿಸಿದೆ. ಇದರಿಂದ ನೊಂದಿರುವ HD ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದರು ಎನ್ನುವ ಸ್ಫೋಟಕ ಅಂಶವನ್ನು HD ಕುಮಾರಸ್ವಾಮಿ ಬಹಿರಂಗಪಡಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ನಮ್ಮ ಕುಟುಂಬ ಟಾರ್ಗೆಟ್ ಮಾಡ್ತಿದ್ದಾರೆ, ನಮ್ಮ ಕುಟುಂಬ ಮುಗಿಸಲು ಈ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಈ ಪ್ರಕರಣದಿಂದ ನೊಂದು HD ದೇವೇಗೌಡ ಅವರು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಹೊರಟಿದ್ರು ಎಂದು HD ಹೇಳಿದ್ದಾರೆ. ಇದೇ ವೇಳೆ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ SIT ತನಿಖೆಗೆ ಬಂದು ಹಾಜರಾಗುವಂತೆ ಸಲಹೆ ನೀಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. 42ನೇ ACMM ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ. 5 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿ ಒದಗಿಸುವಂತೆ ಹೇಳಿ ನ್ಯಾಯಮೂರ್ತಿ ಜೆ ಪ್ರೀತ್ ಅವರಿಂದ ಪೀಠ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಈ ಹಿಂದೆ ಶಿವರಾಜ್ ಎಂಬುವರ ಶ್ಯೂರಿಟಿ ಸಲ್ಲಿಸಲಾಗಿತ್ತು. ಇದನ್ನು ಪರಿಗಣಿಸಿದ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಚೆನ್ನೈ ವಿರುದ್ಧ RCB ಗೆದ್ದು 2 ದಿನ ಕಳೆದರೂ ಅಭಿಮಾನಿಗಳು ಇನ್ನೂ ಕೂಡ ಅದೇ ಗೆಲುವಿನ ಗುಂಗಿನಲ್ಲಿದ್ದಾರೆ. ಅದರಲ್ಲೂ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪತ್ನಿ ಟ್ರೆಂಡಿಂಗ್ನಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪುನೀತ್ ಅವರ ಪತ್ನಿ ಅಶ್ವಿನಿ ಅವರ ಪರವಾದ ಹೇಳಿಕೆಗಳ ಸುರಿಮಳೆಯಾಗ್ತಾ ಇದ್ದು ಇವರು ನಮ್ಮ ಅದೃಷ್ಟ ದೇವತೆ ಎಂದು ಶ್ಲಾಘನೆ ಮಾಡಲಾಗ್ತಿದೆ. RCB ತಂಡ ಜಯಶೀಲವಾಗ್ತಾ ಇದ್ದಂತೆ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳು ಟ್ರೆಂಡಿಂಗ್ನಲ್ಲಿದ್ದು ಅಭಿಮಾನಿಗಳು ಅಭಿನಂದನೆಗಳ ಮಹಾಪೂರವನ್ನೇ ಹರಿಸುತ್ತಿದ್ದಾರೆ. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಮತ್ತೊಮ್ಮೆ RCBಯಲ್ಲಿ ಬ್ಯಾಟ್ ಬೀಸ್ತಾರಾ? ಇಂಥದ್ದೊಂದು ಪ್ರಶ್ನೆ ತುಂಬಾನೇ ವೈರಲ್ ಆಗ್ತಿದೆ. ಯಾಕಂದರೆ CSK ವಿರುದ್ಧದ ಪಂದ್ಯವನ್ನು ಕ್ರಿಸ್ ಗೇಲ್ ಕೂಡ ಸ್ಟೇಡಿಯಂನಲ್ಲೂ ಕೂತು ವೀಕ್ಷಣೆ ಮಾಡಿದರು. ಬಳಿಕ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದರು. ಈ ವೇಳೆ ಮುಂದಿನ ವರ್ಷ 2025 ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬನ್ನಿ ಎಂದು ಕ್ರಿಸ್ ಗೇಲ್ಗೆ ಕೊಹ್ಲಿ ಮನವಿ ಮಾಡಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಿದೆ, ನೀವು ಫೀಲ್ಡಿಂಗ್ ಮಾಡಬೇಕಾದ ಅಗತ್ಯ ಇಲ್ಲ, ನಿಮಗಾಗಿಯೇ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ತಂದಿದ್ದಾರೆ ಎಂದಿದ್ದಾರೆ ಕೊಹ್ಲಿ. ಅದಕ್ಕೆ ಗೇಲ್ ನಗುತ್ತಲೇ ನಾನು ಯಾವಾಗಲೂ ರೆಡಿ ಇದ್ದೇನೆ ಎಂದಿದ್ದಾರೆ. ಈ ವಿಡಿಯೋ ಸಾಕಷ್ಟು ಹಲಚಲ್ ಸೃಷ್ಟಿಸಿದೆ. RCB ವಿರುದ್ಧದ ಸೋಲನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದ CSK ಮಾಜಿ ಆಟಗಾರ ಅಂಬಾಟಿ ರಾಯುಡು RCB ತಂಡವನ್ನು ಅಣಕಿಸಿದ್ದಾರೆ. ಪ್ಲೇಆಫ್ ರೇಸ್ನಿಂದ ಹೊರಗಟ್ಟಿದ ಬೆನ್ನಲ್ಲೇ ನೊಂದ ರಾಯುಡು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. RCB ಕೇವಲ ಪ್ಲೇಆಫ್ ಅನ್ನು ಪ್ರವೇಶ ಮಾಡಿದೆ, ಆದರೆ ಕಪ್ ಗೆದ್ದವರಂತೆ ಹಾರಾಡ್ತಿದ್ದಾರೆ. ಅವರು ಪ್ರವೇಶಿಸಿರುವುದು ಪ್ಲೇಆಫ್ ಮಾತ್ರ, ಇನ್ನೂ ಟ್ರೋಫಿ ಗೆದ್ದಿಲ್ಲ. ಅವರು ರಾತ್ರಿ ಸಂಭ್ರಮಿಸಿದ್ದು ನೋಡಿದರೆ ಈಗಾಗಲೇ ಪ್ರಶಸ್ತಿಯನ್ನೇ ಜಯಿಸಿದವರಂತೆ ವರ್ತಿಸಿದರು. ಈ ಬಾರಿ ಕಪ್ ಗೆಲ್ಲಲು ಆಗದೇ ಇದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದಿರುವ 5 ಟ್ರೋಫಿಗಳಲ್ಲಿ ಒಂದನ್ನು RCB ತಂಡಕ್ಕೆ ನೀಡಬೇಕು. ಅದನ್ನು RCB ತಂಡದವರು ಮೆರವಣಿಗೆ ಮಾಡಬಹುದು ಎಂದು ಅಂಬಾಟಿ ರಾಯುಡು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ರೆಡ್ ಆರ್ಮಿಯನ್ನು ಅಣಕಿಸಿದ್ದಾರೆ. ರಾಯುಡು ಅಹಂಕಾರದ ಮಾತಿಗೆ RCB ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.